ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಲ್ಲ ಲಕ್ಕಿಲಿಕೇಶ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ರೆಡ್ಮಿ ಮೊಬೈಲ್ಸ್ ಕಂಡು ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಒಂದು ಅಪ್ಡೇಟ್ ಬರ್ತಾ ಇದೆ ಅಂತ ಅನ್ಕೊಳ್ತೀನಿ. MIUI 11 ಅಪ್ಡೇಟ್, ಸ್ಟೇಬಲ್ ವರ್ಷನ್ ಅಪ್ಡೇಟ್ ಬರ್ತಾ ಇದೆ ಅಂತ ಅನ್ಕೊಳ್ತೀನಿ. ಮುಂಚೆ ಎಲ್ಲ ನಾವು 10 ವರ್ಷನ್ ಯೂಸ್ ಮಾಡ್ತಿದ್ದೋ, ಇವಾಗ 11 ವರ್ಷನ್ ಬಂದಿದೆ. ನನಗೆ ನೆನ್ನೆ ಬಂತು ಅಪ್ಡೇಟು. ಆ್ಯಕ್ಚುಲಿ ನಂದು ರೆಡ್ಮಿ Y2 ಫೋನು ನೆನ್ನೆ ಬಂತು ಅಪ್ಡೇಟು. ಸೊ ಒಂದಷ್ಟು ಫೀಚರ್ಸ್ಗಳು ಕೂಡ ಆ್ಯಡ್ ಆಗಿದ್ದಾವೆ MIUI 11 ವರ್ಷನಲ್ಲಿ. ತುಂಬ ಸೂಪರ್ ಆಗಿರುವಂಥ ಫೀಚರ್ಸ್ಗಳಿದ್ದಾವೆ ಅಂತಲೇ ಹೇಳ್ಬೋದು. ಏನೇನು ಫೀಚರ್ಸ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಅಷ್ಟರ ದಯವಿಟ್ಟುಗಳು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ MIUI 11 ವರ್ಷನ ನಾನು ಆಲ್ರೆಡಿ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ, ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ. ಸೊ ತುಂಬ ಚೆನ್ನಾಗಿದೆ, ಮೊಬೈಲ್ನ ಯೂಸ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅಂಥ ಫ್ಯೂಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಅಷ್ಟೊಂದು ತುಂಬ ಸ್ಮೂತಾಗಿ ವರ್ಕ್ ಆಗ್ತಾ ಇದೆ, ಒಳ್ಳೊಳ್ಳೆ ಫ್ಯೂಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಇವಾಗ ಏನೇನು ಫ್ಯೂಚರ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ ಇವಾಗ ಒಂದೊಂದಾಗಿ ನೋಡ್ತೋಗೋಣ. ಬನ್ನಿ, ಮೊದಲನೇದಾಗಿ ನಾನು ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಸಿಸ್ಟಮ್ ಅಪ್ಡೇಟ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನೀವಿಲ್ಲಿ ನೋಡ್ಬೋದು MIUI 11.0.2.0 ಸ್ಟೇಬಲ್ ವರ್ಷನ್. ನೀವಿನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಜಸ್ಟ್ ಇಲ್ಲಿ ಅಬೌಟ್ ಫೋನ್ಗೆ ಹೋಗ್ಬಿಟ್ಟು ಸಿಸ್ಟಮ್ ಅಪ್ಡೇಟ್ಗೆ ಹೋದರೆ ಇಲ್ಲಿ ನಿಮ್ಗೆ ಅಪ್ಡೇಟ್ ಕೇಳುತ್ತೆ. ಓಕೆ, ನಾನು ನಿಮ್ಮ ಫೋನ್ಗೆ ಅಪ್ಡೇಟ್ ಬಂದಿರೋ ಅಪ್ಡೇಟ್ ಕೇಳುತ್ತೆ, ಆವಾಗ ನೀವು ಅಪ್ಡೇಟ್ ಮಾಡ್ಕೊಳ್ಳಿ, ಆವಾಗ ನಿಮಗೂ ಕೂಡ ಅಪ್ಡೇಟ್ ಆಗುತ್ತೆ 11 ವರ್ಷನ್. ಓಕೆನಾ? ಸೊ ಇವಾಗ ಇದರಲ್ಲಿ ಏನೇನು ಆ್ಯಡ್ ಮಾಡಿದ್ದಾರೆ ಅಂತ ಇವಾಗ ನೋಡೋಣ. ನೀವಿಲ್ಲಿ ನೋಡ್ಬೋದು ಡಿಸೈನ್ ಆಪ್ಟಿಮೈಸ್ಡ್ ಫಾರ್ ಫುಲ್ ಸ್ಕ್ರೀನ್ ಅಂತ ಕೊಟ್ಟಿದ್ದಾರೆ. ಸೌಂಡ್ಸ್ ಆಫ್ ನೇಚರ್, ಡಾಕ್ಯುಮೆಂಟ್ಸ್, ಪ್ರಿಂಟಿಂಗ್, ಮೋರ್ ಫ್ಯೂಚರ್ ಸಿಸ್ಟಮ್, ಆ್ಯಪ್ ಲಾಕ್, ಲಾಕ್ ಸ್ಕ್ರೀನ್, ಕ್ಲಾಕ್ ಸೆಟ್ಟಿಂಗ್ಸ್, ಆ್ಯಪ್ ವಾಲ್ಟ್ ಮತ್ತು ಗೇಮ್ ಸ್ಪೀಡ್ ಬೂಸ್ಟರ್ ಅಂತ. ಸೊ ಇದರಲ್ಲಿ ತುಂಬ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ನೀವು ಟೈಮ್ ಇದ್ದರೆ ಇದರಲ್ಲೇ ಕೂತ್ಕೊಂಡು ಓದ್ಕೋಬೋದು, ನಿಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಏನೇನು ಫ್ಯೂಚರ್ಸ್ ಹೊಸದನ್ನ ಆ್ಯಡ್ ಮಾಡಿದ್ದಾರೆ ಅಂತ. ಸೊ ನಾನಿವಾಗ ನಿಮಗೆ ಸಿಂಪಲ್ಲಾಗಿ ಒಂದು ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ ಏನೇನು ಹೊಸ ಹೊಸ ಫ್ಯೂಚರ್ಸ್ನ ಕೊಟ್ಟಿದ್ದಾರೆ ಅಂತ. ಸೊ ಇವಾಗ ಬ್ಯಾಕ್ ಬರ್ತೀನಿ. ಮೊದಲನೇದಾಗಿ ಏನ ಒಂದು ಫ್ಯೂಚರ್ನ ಕೊಟ್ಟಿದ್ದಾರೆ ಅಂತಂದರೆ, ಈ ಆ್ಯಪ್ಸ್ಗಳಿದ್ದಾವಲ್ಲ, ಮೊದಲು ಸಣ್ಣದಾಗಿ ಬರ್ತಿತ್ತು, ಇವಾಗ ತುಂಬ ದೊಡ್ಡದಾಗಿ ಬರುತ್ತೆ. ಒಂದು ಐಫೋನ್ನ ಯೂಸ್ ಮಾಡೋ ರೀತಿ ಒಂದು ಫೀಲ್ ಕೊಡುತ್ತೆ. ಸೊ ಇದೊಂದು ಅಪ್ಡೇಟ್ನ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಮೊದಲನೇ ಫ್ಯೂಚರ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇವಾಗ ನಾವು ಆ್ಯಪ್ನ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಡೈರೆಕ್ಟ್ ಇಲ್ಲಿ ಶೂಟಿಂಗ್ಗೆ ಹೋಗ್ಬೋದು. ನೀವಿಲ್ಲಿ ನೋಡ್ಬೋದು ಯೂಟ್ಯೂಬ್ನ ನಾನಿವಾಗ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸರ್ಚು ಮತ್ತು ಸಬ್ಸ್ಕ್ರಿಪ್ಷನ್ನು, ಟ್ರೆಂಡಿಂಗ್ ಈ ಥರ ನೀವು ಸರ್ಚ್ಗೆ ಡೈರೆಕ್ಟಾಗಿ ಹೋಗ್ಬೋದು. ಸರ್ಚ್ ಲಿಸ್ಟ್ಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಓಪನ್ ಆಗ್ಬಿಡುತ್ತೆ. ಇದೊಂದು ಒಳ್ಳೆ ಫ್ಯೂಚರ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಫ್ಯೂಚರ್ನ ಕೊಟ್ಟಿದ್ದಾರೆ. ಏನು ಫ್ಯೂಚರ್ ಅಂತಂದರೆ, ಫೋಟೋಸ್ಗಳನ್ನ ನಾವು ಮಂತ್ಲಿ ವೈಸ್ ನೋಡ್ಬೋದು. ಇವಾಗ ನೀವು ಫೋಟೋಸ್ಗಳನ್ನ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಂತಲೇ ಹೇಳ್ಬೋದು. ಯಾಕೆಂತಾರೆ, ಇವಾಗ ನಾವು ಯಾವುದೋ ಒಂದು ಫೋಟೋ ತಗೊಂಡಿರ್ತೀವಿ, ಅದನ್ನ ಹುಡ್ಕೋದಕ್ಕೆ ತುಂಬ ಕಷ್ಟ ಅಲ್ವಾ? ಸೊ ಇವಾಗ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಂತಾರೆ, ನಾವು ಜಸ್ಟು ಸ್ಕ್ರೀನ್ನ ಸ್ಲೈಡ್ ಮಾಡಿದ್ರೆ ಆ ಮಂತಲ್ಲಿ ಏನೇನು ಫೋಟೋಗಳನ್ನ ತಗೊಂಡಿದ್ದೀವಿ ಪ್ರತಿಯೊಂದು ಫೋಟೋನು ಈ ಥರ ನಿಮಗೆ ತೋರಿಸ್ಬಿಡುತ್ತೆ. ಆವಾಗ ನೀವು ಈಸಿಯಾಗಿ ನಿಮ್ಮ ಫೋಟೋನ ಎಲ್ಲಿದೆ ಅಂತ ನೀವು ಫೈಂಡ್ ಔಟ್ ಮಾಡ್ಕೊಬಿಡ್ಬೋದು. ಸೊ ಈ ಥರ ಒಂದು ಹೊಸ ಆಪ್ಷನ್ನ ಕೊಟ್ಟಿರೋದು ಕೂಡ ಒಂದು ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಏನು ಫ್ಯೂಚರ್ನ ಕೊಟ್ಟಿದ್ದಾರೆ ಅಂತಂದರೆ, ನೀವಿಲ್ಲಿ ನೋಡ್ಬೋದು ನೋಟಿಫಿಕೇಷನ್ ಬಾರ್ನ ಸ್ವಲ್ಪ ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ. ಕಂಡಪ್ಪ, ಒಂದು ಏನಂತಂದರೆ ಮೊದಲಿರೋ ಥರನೇ ಇದೆ, ಜಸ್ಟ್ ಆ್ಯನಿಮೇಷನ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಇವಾಗ ನೀವಿಲ್ಲಿ ನೋಡ್ಬೋದು, ನಾನು ಏರೋಪ್ಲೇನ್ ಮೋಡ್ನ ಒತ್ತಿದ್ರೆ ಒಂದು ಸ್ವಲ್ಪ ಆ್ಯನಿಮೇಷನ್ ಬರುತ್ತೆ. ಏರೋಪ್ಲೇನ್ ಮೋಡ್ ನೋಡಿ, ಇಲ್ಲಿ ನೋಡಿ ಏರೋಪ್ಲೇನ್ ಮೇಲಕ್ಕೆ ಮೂವ್ ಆಗುತ್ತೆ. ಸೊ ಅದೇ ಬ್ರೈಟ್ನೆಸ್ನ ಕೊಟ್ಟರೆ ಇದಕ್ಕೇನೂ ಇಲ್ಲ. ಬ್ಲೂಟೂತ್ಗೆ ನೋಡಿ, ಬ್ಲೂಟೂತ್ಗೂ ಒಂದು ಆ್ಯನಿಮೇಷನ್ ಕೊಟ್ಟಿದ್ದಾರೆ. ಸ್ಕ್ರೀನ್ಶಾಟ್ಗೆ ಏನು ಕೊಟ್ಟಿದ್ದಾರೆ ನೋಡೋಣ ಇರಿ. ಸೊ ಸ್ಕ್ರೀನ್ಶಾಟ್ ತೊಗೋಬಿಡ್ತು, ಏನೂ ಬರಲಿಲ್ಲ ಸ್ಕ್ರೀನ್ಶಾಟ್ಗೆ. ಮ್ಯೂಟ್ಗೆ ಬೇಡ, ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. GPS ನೋಡೋಣ, GPS-ಗೂ ಏನಿಲ್ಲ. ಓಕೆ, ಡೇಟಾಗಂತೂ ಹಿಂಗೆ ಆರೋ ಮಾರ್ಕ್ ಹಿಂಗೆ ಮೇಕೆ ಕೇಳೋಕೆ ಹೋಗ್ಬಿಡುತ್ತೆ ನೀವು ನೋಡ್ಬೋದಲ್ಲಿ. ಓಕೆನಾ? ಈ ಥರ ಒಂದು ಆ್ಯನಿಮೇಷನ್ ಆ್ಯಡ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು ಕಂಡ್ರಪ್ಪ. ಅದನ್ನು ಬಿಟ್ಟರೆ ಇನ್ನೂ ನೋಟಿಫಿಕೇಷನ್ ಬಾರಲ್ಲಿ ಇನ್ನೇನು ಆ್ಯಡ್ ಮಾಡಿದ್ದಾರೆ ಅಂತಂದರೆ, ಡಾರ್ಕ್ ಮೋಡ್ನ ಆನ್ ಮಾಡಿದ್ದಾರೆ. ಸೊ ಅದನ್ನು ನಾವು ಆನ್ ಮಾಡ್ಕೊಬಿಟ್ರೆ ಆರಾಮಾಗಿ ನೈಟ್ ಟೈಮಲ್ಲಿ ನಾವು ಮೊಬೈಲ್ನ ಯೂಸ್ ಮಾಡ್ಬೋದು, ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಇದರಿಂದ ನಮಗೆ ಕಣ್ಣಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ. ಮುಂಚೆ ಎಲ್ಲ ಈ ಒಂದು ಡಾರ್ಕ್ ಮೋಡ್ ಆಪ್ಷನ್ನು ನಮ್ಮ ಮೊಬೈಲ್ಗಳಿರಲಿಲ್ಲ, ಈ MIUI 11 ವರ್ಷನಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆ ಫ್ಯೂಚರ್, ನನಗೆ ತುಂಬ ಇಷ್ಟ ಆಯಿತು ಕಣ್ರಪ್ಪ. ಅದು ಬಂದುಬಿಟ್ರೆ ಇನ್ನು ಕ್ಯಾಸ್ಟ್ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಬೇರೆ ಒಂದು ಒಂದು ಪ್ರಾಡಕ್ಟ್ಗಳಿಗೆ ನೀವೇನಾದರೂ ಪ್ರೊಜೆಕ್ಟ್ರು ಮಾಡ್ತೀರಾ ಅಂತಂದರೆ ಕ್ಯಾಸ್ಟ್ ಮುಖಾಂತರ ನೀವು ಪ್ರೊಜೆಕ್ಟ್ರು ಮಾಡ್ಬೋದು. ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಇನ್ನೇನು ಆಪ್ಷನ್ ಕೊಟ್ಟಿದ್ದಾರೆ, ಸ್ಕ್ರೀನ್ ರೆಕಾರ್ಡರ್ ಇಲ್ಲೇ ಆ್ಯಡ್ ಮಾಡಿದ್ದಾರೆ. ಓಕೆನಾ? ಇಲ್ಲೇ ನೀವು ಡೈರೆಕ್ಟಾಗಿ ಪ್ರೆಸ್ ಮಾಡೋ ಮುಖಾಂತರ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೋದು ಕಣ್ರಪ್ಪ. ಈ ಥರ ಹಲವಾರು ರೀತಿ ನಿಮಗೆ ತುಂಬ ಒಂದು ಏನಂತೀರ ಒಂದು ಫ್ಯೂಚರ್ಸ್ಗಳನ್ನ ಕೊಟ್ಟಿದ್ದಾರೆ ಕಣ್ರಪ್ಪ, ನೀವು ಯೂಸ್ ಮಾಡ್ಕೋಬೋದು. ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ಆ್ಯಪ್ಸ್ಗಳನ್ನ ಓಪನ್ ಮಾಡಿದ್ರೆ, ಇವಾಗ ಆ್ಯಪ್ನ ಓಪನ್ ಮಾಡಿದ್ರೆ ಒಂಥರ ಸ್ಟೈಲಿಶಾಗಿ ಓಪನ್ ಆಗುತ್ತೆ ನೋಡಿಲ್ಲಿ. ಈ ಥರ ಮುಂಚೆ ಓಪನ್ ಆಗ್ತಿರಲ್ಲ ನೋಡಿ, ಒಂಥರ ಸ್ಲೈಡ್ ಶೋ ಒಂಥರ ಡಿಫ್ರೆಂಟಾಗಿ ಹೋಗುತ್ತೆ. ಕ್ಲೋಸ್ ಮಾಡಿದ್ರೂ ಕೂಡ ಸೂಪರಾಗಿ ಕ್ಲೋಸ್ ಆಗುತ್ತೆ. ಈ ಥರ ಒಂದು ಸ್ಮೂತಾಗಿ ವರ್ಕ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾನು ಡಾರ್ಕ್ ಮೋಡ್ ಆಫ್ ಮಾಡ್ತೀನಿ, ಒಂದು ನಿಮಿಷ ನಿಮಗೆ ನೀಟಾಗಿ ಕಾಣಿಸ್ಲಿ.
ಓಕೆ, ಇಲ್ಲಿ ಇನ್ನೊಂದಷ್ಟು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಅಂತ ಒಂದು ಹೊಸ ಆಪ್ಷನ್ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಕ್ಯಾಶ್ಡ್ ಮತ್ತು ಪ್ರಿಂಟಿಂಗ್, ಓಕೆನಾ, ಪ್ರಿಂಟಿಂಗ್ದು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಫ್ಯೂಚರ್ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಸ್ಪೆಷಲ್ ಫೀಚರ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಾರೆ, ಗೇಮ್ ಟೂರ್ಬೋ. ನೀವೇನಾದರೂ ಗೇಮ್ನ ಆಡ್ತೀರಾ ಅಂತಂದರೆ ಸೊ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಬೂಸ್ಟ್ ಮಾಡೋದಕ್ಕೆ. ಅದನ್ನು ಬಿಟ್ಟರೆ ಕ್ವಿಕ್ ರಿಪ್ಲೇಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಇದು ಒಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಸೆಕೆಂಡ್ ಸ್ಪೇಸು ಮುಂಚೆಯಿಂದನೂ ಇತ್ತು, ಇವಾಗಲೂ ಕೂಡ ಇದೆ. ಈ ಥರ ಕೆಲವೊಂದಷ್ಟು ಆಪ್ಷನ್ಸ್ಗಳನ್ನ, ಒಂದು ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ ಕಣ್ರಪ್ಪ. ನಿಮಗೆ ಯೂಸ್ ಮಾಡೋದಕ್ಕೆ ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿ ಆಗುತ್ತೆ ನಿಮ್ಮ ಒಂದು ಹ್ಯಾಂಡ್ಸೆಟ್ನ ಯೂಸ್ ಮಾಡೋದಕ್ಕೆ. ಸೊ MIUI ಫೋನ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಅಪ್ಡೇಟ್ನ ಉಪಯೋಗಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. MIUIಲ್ಲಿ ಒಂದು ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ನೀವು ಕೂಡ MIUI 11 ಇನ್ಸ್ಟಾಲ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಫೋನು. ಸೊ ನಿಮಗೂ ಕೂಡ ಈ ಒಂದು ಅಪ್ಡೇಟ್ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ವೀಡಿಯೋ ಸಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಯಾರೆಲ್ಲ ಈ ಒಂದು MIUI 11 ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ, ನಿಮಗೆ ಯಾವ ರೀತಿ ಫೀಲ್ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.